ಹಾಯ್ ಹೆಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಆಕ್ಚುಲಿ ಸ್ವಲ್ಪ ಹುಷಾರಿರ್ಲಿಲ್ಲ, ಸೊ ಹಾಸ್ಪಿಟಲ್ಗೆ ಹೋಗಿ ಬಂದೆ. ಇನ್ನು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇದೆ ಆ್ಯಂಡ್ ಸ್ವಲ್ಪ ಫೀವರ್ ಇದೆ. ಆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಾ ಇದ್ದೀನಿ ಆ್ಯಂಡ್ ವ್ಲಾಗ್ ಮಾಡಬೇಕೋ ಬೇಡವೋ ಗೊತ್ತಾಗ್ತಿರ್ಲಿಲ್ಲ ಇವತ್ತು. ಬಟ್ ಇರಲಿ, ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಸಿಂಪಲ್ ಆಗಿ ಒಂದು ಕಂಟೆಂಟ್ ಬಗ್ಗೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಫೀವರ್ ಕಮ್ಮಿ ಆಗಿದೆ ಇವಾಗ ಆ್ಯಂಡ್ ಪಾಪಗೂ ಸ್ವಲ್ಪ ಫೀವರ್ ಬಂದಿತ್ತು, ಸೊ ಅವನಿಗೆ ಡ್ರಾಪ್ಸ್ ಆಗ್ತಾ ಇದ್ದೀನಿ. ಅವನು ನೀನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿರಲಿಲ್ಲ, ನಾನು ಮಾತ್ರ ಹೋಗಿ ಬಂದೆ. ಬನ್ನಿ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಬ್ಯಾಟ್ರಿ ಪವರ್ ಸ್ವಲ್ಪ ಕಮ್ಮಿ ಇದೆ, ಸೊ ಚಾರ್ಜ್ ಹಾಕಿರಲಿಲ್ಲ. ಆಸ್ಪತ್ರೆಗೆ ಹೋಗಿ ಬಂದಳು. ಒಂದು ಸಣ್ಣ ಶಾರ್ಟ್ ಆಗಿ ಒಂದು ಕಂಟೆಂಟ್ ಬಗ್ಗೆ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ. ಆ್ಯಂಡ್ ಒಂದು ಎರಡು ಪ್ರಾಡಕ್ಟ್ ಬಗ್ಗೆ, ಬೇಬಿ ಪ್ರಾಡಕ್ಟ್ಗಳ ಬಗ್ಗೆ ಹೇಳಬೇಕಿತ್ತು. ಸೊ ಹೇಳಿಬಿಟ್ಟು ನಾನು ನೆಕ್ಸ್ಟ್ ಕಂಟೆಂಟ್ ಬಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಯಾವ ಕಂಟೆಂಟ್ ಅಂದ್ಬಿಟ್ಟು, ನಮ್ಮ ಸ್ಕಿನ್ನ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕು ಬಿಫೋರ್ ಮೇಕಪ್ ಮಾಡೋಕ್ಕಿಂತ ಮುಂಚೆ ಅಂತ ಆ ಒಂದು ಕಂಟೆಂಟ್ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಒಂದೆರಡು ಬೇಬಿ ಪ್ರಾಡಕ್ಟ್ಸ್ಗಳ ಬಗ್ಗೆ ನಾನು ನಿಮಗೆ ಸ್ವಲ್ಪ ಏನು ಇನ್ಫಾರ್ಮೇಶನ್ ಕೊಡ್ತೀನಿ. ಬನ್ನಿ, ಯಾವುದ್ರ ಬಗ್ಗೆ ಅಂತಂದರೆ, ನಾನು ಪಾಪುಗೆ ಬೇಬಿ ಫೀಡಿಂಗ್ ಬಾಟಲ್ ತಗೊಳ್ಬೇಕು ಅಂದ್ಕೊಂಡಿದ್ದೆ. ಸೊ ಒಂದು ಟೂ ಟೈಮ್ಸ್ ಆನ್ಲೈನ್ ಶಾಪ್ಗಳಲ್ಲಿ ಬುಕ್ ಮಾಡಿದ್ದೆ, ಬಟ್ ಅದೇನೋ ಸ್ಟಾಕ್ ಇಶ್ಯೂಸಿಂದ ಒಂದು ಪ್ರಾಡಕ್ಟ್ಸ್ಗಳದೆಲ್ಲ ಅಮೌಂಟ್ ರಿಫಂಡ್ ಆಗಿಬಿಟ್ರು, ಅದು ಡಿಸ್ಪ್ಯಾಚ್ ಆಗಿಲ್ಲ. ಸೊ ಬಿಕಾಸ್ ಆ್ಯಂಡ್ ಇವಾಗ ನೆಕ್ಸ್ಟ್ ಅದನ್ನೇ ಮಾಡಿಕೊಂಡು ನೆಕ್ಸ್ಟ್ ಆರ್ಡರ್ ಮಾಡಿದ್ರೆ ತುಂಬ ಲೇಟ್ ಆಗುತ್ತೆ, ಅಟ್ಲೀಸ್ಟ್ ಎಲ್ಲರೂ ಹೋದಾಗ. ಆ್ಯಂಡ್ ಬೇಕಾಗುತ್ತೆ ಇವಾಗ, ಸ್ವಲ್ಪ ಇನ್ನಿನ್ನ ಸ್ವಲ್ಪ ರೂಢಿ ಮಾಡಬೇಕಲ್ವಾ, ಸೊ ಹಂಗಾಗಿ ಸೊ ತಗೊಂಬೋಣ ಅನ್ಕೊಂಡು ಇವತ್ತು ಮೆಡಿಕಲ್ ಶಾಪಲ್ಲಿ ತಗೊಂಬಂದು. ಇದು ಬಂದ್ಬಿಟ್ಟು ಲಿಟಲ್ಸ್ ಅವ್ರದ್ದು, ತುಂಬ ಚೆನ್ನಾಗಿದೆ. 95 ರುಪೀಸ್ ಏನೋ. ಯಾಕೆ ಹೇಳ್ಕೊಳ್ತಾ ಇದ್ದೀನಿ ಇದ್ರ ಬಗ್ಗೆ ಅಂತಂದ್ರೆ, ಕೆಲವೊಬ್ರು ಇವಾಗ ಹೊಸದಾಗಿ ನ್ಯೂ ಮಾಮ್ಸ್ ಇರ್ತಾರೆ ನಂತರ, ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ನನಗೆ ತಗೊಂಬೋದಕ್ಕೆ ಇದ್ರ ಬಗ್ಗೆ ರಿವ್ಯೂ ಹೇಳಬೇಕು ಅಂತ ಅನ್ಕೊಂಡಿದ್ದೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಪಾಲಿಮಿನಿ 3-in-1 ಫೀಡಿಂಗ್ ಬಾಟಲ್ ಅಂತ ಕೊಟ್ಟಿದ್ದಾರೆ, 95 ರುಪೀಸ್, ಅಫೋರ್ಡಬಲ್ ಅಂತ ಅನ್ಸುತ್ತೆ. ಬ್ರ್ಯಾಂಡ್ ಕೂಡ ತುಂಬ ಚೆನ್ನಾಗಿದೆ, ಇದು ವೆಟ್ ವೈಪ್ಸ್ ಆಗಲಿ ಡೈಪರ್ಸ್ ಆಗಲಿ ನಾನು ತುಂಬ ಚೆನ್ನಾಗಿದ್ರೆ ಕೇಳಿದ್ದೀನಿ ರಿವ್ಯೂನ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಬನ್ನಿ, ಬಾಟಲ್ ಹೆಂಗಿದೆ ಅಂತ ತೋರಿಸ್ತೀನಿ. ಈ ರೀತಿ ಇದೆ, ಇದು ಬಂದ್ಬಿಟ್ಟು 120 ml ದು, ಚೆನ್ನಾಗಿದೆ ಬಾಟಲ್ಲು. ಈ ರೀತಿ ಫುಲ್ ಕ್ಯಾಪ್ ಕೊಟ್ಟಿದ್ದಾರೆ ಆ್ಯಂಡ್ ನೆಕ್ಸ್ಟು ಈ ರೀತಿ ಥ್ರೆಡ್ ಕ್ಯಾಪ್ ಒಳಗೆ ಒಂದು ಈ ರೀತಿ ನಾವು ಬೇಡ ಅಂತಂದ್ರೆ ಕ್ಲೋಸ್ ಮಾಡಿ ಈ ರೀತಿ ಕ್ಯಾಪ್ ಇದೆಯಲ್ವಾ ಇದ್ರೊಳಗೆ ಹಾಕಿ ನೀಟಾಗಿ ಕ್ಲೋಸ್ ಮಾಡಿ ಇಟ್ಕೊಳ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಒಂದು ನಿಪ್ಪಲ್ ಕೊಟ್ಟಿದ್ದಾರೆ, ಸೊ ನೀಟಾಗಿ ಕ್ಲೋಸ್ ಆಗುತ್ತೆ. ಒಂಥರ ಚೆನ್ನಾಗಿದೆ ಇದು, 3-in-1 ಅಂತ ಕೊಟ್ಟಿದ್ದಾರೆ ನೋಡಿ, ಇರತ್ತ ಹಾಕ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟು ನಾವು ಇದು ಬೇಡ ಅಂತಂದ್ರೆ ನೆಕ್ಸ್ಟ್ ನಾವು ಈ ರೀತಿ ಒಂದು ಕೊಟ್ಟಿದ್ದಾರೆ, ಯಾವುದೋ ಇಲ್ಲಿ ಸ್ವಲ್ಪ ಸಣ್ಣ ಸಣ್ಣ ನೋಡಿದ್ರೆ ಸ್ವಲ್ಪ ದೊಡ್ಡವನಾದ್ರೆ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ, ಇವಾಗೆಲ್ಲ ಗೊತ್ತಿಲ್ಲ. ಸೊ ಈ ರೀತಿ ಮಾಡಿಕೊಂಡು ಏನಾದರೂ ಕೊಟ್ಟರೆ ಇದರಲ್ಲಿ ಪಾಪು ಕುಡಿಯೋ ಥರ. ಆ್ಯಂಡ್ ನೆಕ್ಸ್ಟು ಬಂದ್ಬಿಟ್ಟು ಬೇಡ ಅಂತಂದರೆ ನಾವು ಈ ರೀತಿ ಯಾವುದನ್ನ ಹಾಕೊಂಡ್ರು ಸಹ ಈ ರೀತಿ ಇದನ್ನ ಕ್ಲೋಸ್ ಮಾಡಿ ಇಟ್ಕೊಳ್ಬೋದು. ಚೆನ್ನಾಗಿದೆ ಒಂಥರ, ಪಾಪುಗೆ ಇವಾಗ ಸ್ವಲ್ಪ ಹಾಟ್ ವಾಟರ್ ಅಥವಾ ಏನಾದರೂ ಮಿಲ್ಕ್ ಎಲ್ಲ ಕೊಡೋದಾದ್ರೆ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟು ಸೆರ್ಲಾಕ್ ತೊಗೊಂಬಂದೆ, ಲಾಸ್ಟ್ ಟೈಮು 6 ಮಂತ್ಸ್ ತೊಗೊಂಡಿದ್ದೆ ನೆಸ್ಲೆ ಅವ್ರದ್ದು ಸೆರ್ಲಾಕು. ಈ ಸಲನೂ ವೀಟ್ ಆ್ಯಪಲ್ ಚೆರ್ರಿ ಫ್ಲೇವರೇ ತೊಗೊಂಬಂದಿನಿ, ಬಿಕಾಸ್ ಲಾಸ್ಟ್ ಟೈಮ್ ಅವನು ಇದೇ ಫ್ಲೇವರ್ ಕೊಟ್ಟಿದ್ದು, ಸೊ ಅದು ಖಾಲಿ ಆಗಿತ್ತು. ಆ್ಯಂಡ್ ಯಾವುದೇ ಒಂದು ಸೆರ್ಲಾಕ್ ತೊಗೊಳ್ಳಿ, ಬಿಫೋರ್ ಅಲ್ಲಿ ಕೊಟ್ಟಿರ್ತಾರೆ ಮೆನ್ಷನ್ ಮಾಡೋದು 3 ವೀಕ್ಸ್ ಅಥವಾ 4 ವೀಕ್ಸ್ ಒಳಗೇನೆ ಯೂಸ್ ಮಾಡಬೇಕು ಅಂತ ಏನೋ ಇದೆ. ಸೊ ನಂದು ಪಾಪದ ಅದು ಖಾಲಿ ಆಯಿತು. ಇವಾಗ ರಾಗಿ ಸರಿದ ಬೇರೆ ಮಾಡ್ಕೊಂಡಿದ್ದೀನಲ್ವಾ, ಸೊ ಅದ್ರ ಜೊತೆಗೆ ಒಂದು 2 ಟೈಮ್ಸ್ ಜೊತೆಗೆ ಇದೊಂದು 1 ಟೈಮ್ ಕೊಡೋಣ ಅನ್ಕೊಂಡಿದ್ದೀನಿ. ಇದರಲ್ಲಿ ತುಂಬ ಫ್ಲೇವರ್ಸ್ ಇದೆ, ಇದು ಫ್ರಮ್ 8 to 24 ಮಂತ್ಸ್ ತನಕ ಯೂಸ್ ಮಾಡ್ಬೋದು, ಮೀನ್ಸ್ 2 ಇಯರ್ಸ್ ತನಕ. ವೀಟ್ ಆಪಲ್ ಚೆರ್ರಿ, ವೀಟ್ ಆರೆಂಜ್, ರೈಸ್ ವೆಜಿಟೇಬಲ್ಸ್, ಕಿಚಡಿ ವಿತ್ ವೆಜಿಟೇಬಲ್ಸ್ ಅಂಡ್ ಗೀ ಆ್ಯಂಡ್ ರಾಗಿ ಆ್ಯಪಲ್. ರಾಗಿ ಆ್ಯಪಲ್ ಆ್ಯಂಡ್ ಇದೆರಡು ಇದೊಂದು ಫ್ಲೇವರ್ ಇತ್ತು ಅಂತ ಹೇಳಿದ್ರು, ಸೊ ಇದು ನನಗೆ ಇದ್ದಿದ್ದು ಯೂಸ್ ಆಯಿತು, ಸೊ ಇದನ್ನು ತೊಗೊಂಬಂದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 295 ರುಪೀಸ್. ಸೊ ನನಗೆ ರಾಗಿ ಸರಿ 2 ಟೈಮ್ ಕೊಟ್ಟು ಇದನ್ನ 1 ಟೈಮ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ನಿಮಗೆ ಈ ಒಂದು ಇನ್ಫಾರ್ಮೇಶನ್ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಬನ್ನಿ, ವ್ಲಾಗ್ನ ಇವತ್ತು ಸ್ಟಾರ್ಟ್ ಮಾಡೋಣ. ನಮ್ಮ ಸ್ಕಿನ್ನ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕು ಮೇಕಪ್ಗು ಮುಂಚೆ ಅಂತ ಅಂತ ಸ್ವಲ್ಪ ಮೇ ಬಿ ನಾಯ್ಸ್ ವಾಯ್ಸ್ ಬರ್ಬೋದು, ಅಲ್ಲಿ ಯಾರೋ ಪೈಪ್ ಕೆಲಸ ಮಾಡ್ತಾ ಇದ್ದಾರೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟ್ನೇದಾಗಿ ಮೇಯ್ನ್ ಆಗಿ ಯಾವುದೇ ಒಂದು ಸ್ಕಿನ್ ಕೇರ್ ಆಗಲಿ
ಮೇಕಪ್ ಬಿಫೋರ್ ಆಗಲಿ ಆಫ್ಟರ್ ಆಗಲಿ ನಾವು ಮೇಯ್ನ್ ಆಗಿ ಒಂದು 3 ಸ್ಟೆಪ್ನ ಫಾಲೋ ಮಾಡಬೇಕು. CTM ಅಂತ, ಕ್ಲೆನ್ಸಿಂಗ್, ಟೋನಿಂಗ್ ಆ್ಯಂಡ್ ಮಾಯಿಶ್ಚರೈಸಿಂಗ್ ಅಂತ. ಸೊ ಕ್ಲೆನ್ಸಿಂಗ್ ಯಾಕೆ ಮಾಡಬೇಕು ಅಂತಂದರೆ, ಸ್ವಲ್ಪ ಕೋಲ್ಡ್ ಆಗಿದೆ ಸೊ ಮಾತಾಡೋಕ್ಕೆ ಸ್ವಲ್ಪ ಇನ್ಫ್ಯಾಕ್ಟ್ ಇದೆ. ಯಾರೂ ಪ್ರೇಜರ್ ಮಾಡ್ಕೊಳ್ಳಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಅವಾಗವಾಗ ಡಿಸ್ಟರ್ಬ್ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಫಸ್ಟ್ ಕ್ಲೆನ್ಸಿಂಗ್, ಏನು ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು ನಾವು ಅಂತಂದರೆ, ನಮ್ಮ ಫೇಸಲ್ಲಿ ಡರ್ಟ್ ಕೂತಿರುತ್ತೆ, ಡಸ್ಟ್ ಆಗಿರುತ್ತೆ, ಆ್ಯಂಡ್ ತುಂಬ ಎಕ್ಸಸ್ ಆಯಿಲ್ ಎಲ್ಲ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ನೀಟಾಗಿ ನಾವು ಫಸ್ಟ್ ಅದನ್ನ ಕ್ಲೀನ್ ಮಾಡ್ಕೊಂಡು, ಇವಾಗ ನಾವು ಊಟ ಮಾಡೋಕೆ ಹೋಗ್ತೀವಿ ಅಂದರೆ ನೀಟಾಗಿ ನಮ್ಮ ಹ್ಯಾಂಡ್ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕಲ್ವಾ. ಸೊ ಹಂಗೆ ಅದೇ ರೀತಿ ನಾವು ಮೇಕಪ್ ಅಪ್ಲೈ ಮಾಡ್ತೀವಿ ಅಂದರೆ ನಮ್ಮ ಫೇಸ್ನ ನಾವು ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಅದನ್ನ ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ. ಸೊ ನೀವು ಕ್ಲೆನ್ಸಿಂಗ್ ಮಾಡೋದಕ್ಕೆ ವೆಟ್ ವೈಪ್ಸ್ಗಳನ್ನ ಯೂಸ್ ಮಾಡ್ಬೋದು, ಹೋಗ್ಬೋದು. ಕ್ಲೆನ್ಸಿಂಗ್ ಮಿಲ್ಕ್ಗಳಂತ ಸಿಗುತ್ತೆ, ಆ್ಯಂಡ್ ಎಲ್ಲ ಸ್ಕಿನ್ ಟೈಪ್ಗೂ ಸಹ ಮಿಸೆಲರ್ ವಾಟರ್ ಅಫೋರ್ಡಬಲ್. ಸೊ ಅದನ್ನು ನಾವು ಯೂಸ್ ಮಾಡ್ಬೋದು. ಕ್ಲೆನ್ಸಿಂಗ್ ತುಂಬಾ ಇಂಪಾರ್ಟೆಂಟ್ ನಮ್ಮನ್ನ ಡೇ ಕೇರ್ ಸ್ಕಿನ್ ಕೇರ್ ಅಲ್ಲಿ ಆಗಲಿ, ನೈಟ್ ಸ್ಕಿನ್ ಕೇರ್ ಅಲ್ಲಿ ಆಗಲಿ. ಸೊ ಮೊದಲನೇದಾಗಿ ಸ್ಕಿನ್ ಕೇರ್ ಅಲ್ಲಿ ಕ್ಲೆನ್ಸಿಂಗ್ ಮಾಡ್ಕೋಬೇಕು. ನೆಕ್ಸ್ಟ್ ಟೋನಿಂಗ್. ಟೋನಿಂಗ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಅವ್ರಿಗೆ ಯಾವ ಸ್ಕಿನ್ ಎಲ್ಲ ಇರುತ್ತೆ ಗೊತ್ತಿರುತ್ತೆ, ಪೋರ್ಸ್ಗಳೆಲ್ಲ ಸ್ವಲ್ಪ ಒಂಥರ ಜಾಸ್ತಿ ನಂಗೆ ಎದ್ದು ಕಾಣಿಸ್ತಾ ಇರುತ್ತೆ, ಆ್ಯಂಡ್ ಆಯಿಲ್ ಸೆಕ್ರೆಟ್ ತುಂಬ ಆಗಿರುತ್ತೆ. ಸೊ ಅದನ್ನು ಸಹ ಟೋನಿಂಗ್ ಇಂದ ನಾವು ಕಂಟ್ರೋಲ್ ಮಾಡ್ಕೋಬೋದು. ನಾಟ್ ಫಾರ್ ಡ್ರೈ ಸ್ಕಿನ್, ಡ್ರೈ ಸ್ಕಿನ್ ಅವರು ಟೋನಿಂಗ್ ಜಾಸ್ತಿ ಎಲ್ಲ ಯೂಸ್ ಮಾಡಕ್ ಹೋಗ್ಬಾರ್ದು. ಅದ್ರ ಬದಲು ಟೋನರ್ಸ್ ಗಳನ್ನ ಯೂಸ್ ಮಾಡೋದ್ರ ಬದಲು ಗುಲಾಬ್ ಜೆಲ್ ಅಂತ ಸಿಗುತ್ತೆ, ಅಥವಾ ಐಸ್ ಕ್ಯೂಬ್ಸ್ ಏನೋ ಹೇಳ್ತೀವಿ ನಾವು, ಆ ಥರದನ್ನೆಲ್ಲ ಬಿಫೋರ್ ಮೇಕಪ್ ಇಂದ ಮುಂಚೆ ನೀವು ಸ್ವಲ್ಪ ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊಂಡು ನಂತರ ನೀವು ಸ್ಟಾರ್ಟ್ ಮಾಡಿ. ಅದರದೇ ಅಂದ್ರೆ ನಾರ್ಮಲ್ ಸ್ಕಿನ್, ಆಯಿಲ್ ಸ್ಕಿನ್ ಆ ಥರ ಇರೋರು, ಕಾಂಬಿನೇಷನ್ ಸೆನ್ಸಿಟಿವ್ ಸ್ಕಿನ್ ಇರೋರೆಲ್ಲ ಟೋನರ್ಗಳನ್ನ ಯೂಸ್ ಮಾಡ್ಬೋದು. ಯಾವುದೇ ಬ್ರ್ಯಾಂಡಲ್ಲಿ ತುಂಬಾ ಬ್ರ್ಯಾಂಡ್ಗಳಲ್ಲಿ ಟೋನರ್ ಸಿಗುತ್ತೆ. ಅಥವಾ ನಿಮ್ಗೆ ಅಫೋರ್ಡಬಲ್ ಬೇಕು ಅಂದ್ರೆ ನ್ಯಾಚುರಲ್ ಆಗಿ ಅಂತಂದ್ರೆ ರೋಸ್ ವಾಟರ್ನ ಯೂಸ್ ಮಾಡ್ಬೋದು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ರೋಸ್ ವಾಟರ್ ಯೂಸ್ ಮಾಡೋದ್ರಿಂದ. ಅಂಡ್ ಬಂದ್ಬಿಟ್ಟು ನೆಕ್ಸ್ಟ್ ಒಂದು ಗುಡ್ ಅಂತಂದ್ರೆ ಗುಡ್ ವೈಬ್ಸ್ ಅವ್ರದ್ದು ತುಂಬಾ ಚೆನ್ನಾಗಿರೋದು. ಸೊ ಅದನ್ನ ನೀವು ಯೂಸ್ ಮಾಡ್ಬೋದು. ಪಿಕ್ಸಿ ಗ್ಲೋ ಟಾನಿಕ್ ಅಂತಾನೆ ಸಿಗುತ್ತೆ ಅಂತ ಕೇಳಿದ್ದೀನಿ. ಸೊ ಅದನ್ನು ಸಹ ನೀವು ಒಂದು ಟೋನರ್ಗೆ ಯೂಸ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಮಾಯಿಶ್ಚರೈಸಿಂಗ್. ಮಾಯಿಶ್ಚರೈಸಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಒಬ್ಬರು ಸ್ಕಿನ್ ತುಂಬಾ ಡ್ರೈ ಇರುತ್ತೆ ಅಥವಾ ಒಬ್ಬರು ಸ್ಕಿನ್ ತುಂಬಾ ಆಯಿಲಿ ಇರುತ್ತೆ. ಅಂಡ್ ತುಂಬಾ ಡ್ರೈ ಸ್ಕಿನ್ ಇರೋರು ಸ್ವಲ್ಪ ಹೈಡ್ರೇಟಿಂಗ್ ಏನ್ ಹೇಳ್ತೀವಿ ಮಾಯಿಶ್ಚರೈಸರ್ಸ್ ಗಳನ್ನ ಯೂಸ್ ಮಾಡಿ, ಮೀನ್ಸ್ ತುಂಬಾ ಆಮೇಲೆ ಕ್ರೀಮ್ ಲೆವೆಲ್ ಅಲ್ಲಿ ಇರುತ್ತಲ್ವಾ, ಸೊ ಕ್ರೀಮ್ ಮಾಯಿಶ್ಚರೈಸರ್ಸ್ ಗಳನ್ನ ಯೂಸ್ ಮಾಡಿ. ನಾಟ್ ತುಂಬಾ ಆಯಿಲಿ ಆಗಿರ್ಬಾರ್ದು ಅದು ಕ್ರೀಮ್ ಮಾಯಿಶ್ಚರೈಸರ್ಗಳು. ಅಂಡ್ ನೆಕ್ಸ್ಟ್ ನೀವು ಅಂಡರ್ ಐಸ್ ಏನು ಹೇಳ್ತೀವಿ ಕಣ್ಗಳಲ್ಲಿ, ಅಲ್ಲಿಗೂ ಸಹ ನೀವು ಮಾಯಿಶ್ಚರೈಸರ್ ಅಪ್ಲೈ ಮಾಡಲೇಬೇಕು. ಅಪ್ಲೈ ಮಾಡಿ ಒಂದು 5 to 10 minutes ಬಿಟ್ಟು ನಂತರ ನೀವು ನೆಕ್ಸ್ಟ್ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಯಾಕೆ ಅಂತಂದ್ರೆ ನಮ್ಮ ಅಂಡರ್ ಐಸಲ್ಲಿ ತುಂಬಾ ಡ್ರೈನೆಸ್ ಇರುತ್ತೆ, ಸೊ ಅದೆಲ್ಲ ಸಹ ಮೇಕಪ್ಗೆ ಎಫೆಕ್ಟ್ ಮಾಡಬಾರ್ದಲ್ವಾ. ಸೊ ಹಂಗಾಗಿ ಒಂದು ಗುಡ್ ಅಮೌಂಟ್ ಅಲ್ಲಿ ನಿಮ್ಮ ಮಾಯಿಶ್ಚರೈಸರ್ ತಗೊಳ್ಳಿ. ನಿಮ್ಮ ಫೇಸ್ಗೆ ಅಂಡ್ ಇಯರ್ಸ್ಗಳಿಗೆ ಅಪ್ಲೈ ಮಾಡೋದನ್ನ ಮರಿಬೇಡಿ, ನಿಮ್ಮ ನೆಕ್ ಸೈಡ್ ಎಲ್ಲ ಅಪ್ಲೈ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಸೊ ಅಂಡ್ ನೀವೇನಾದ್ರೂ ಮೇಕಪ್ ಮಾಡ್ತಾ ಇದ್ದೀರಾ ಡೂಯಿಂಗ್ ಮೇಕಪ್ ಡ್ಯೂರಿಂಗ್ ಅಂತ ಅಂದ್ರೆ, ನೀವು ಯಾವುದೇ ಕಾರಣಕ್ಕೂ ಜೆಲ್ ಮಾಯಿಶ್ಚರೈಸರ್ಸ್ ಗಳನ್ನ ಆ ಟೈಮಲ್ಲಿ ಬಳಸಕ್ ಹೋಗ್ಬಿಡಿ. ಸೊ ನೀವು ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬೇಕಾದ್ರೆ ಬಳಸ್ಕೊಬಹುದು, ಬಟ್ ಆದಷ್ಟು ಕ್ರೀಮ್ ಲೆವೆಲ್ ಇರೋಂತಹದ ಮಾಯಿಶ್ಚರೈಸರ್ ಗಳನ್ನೇ ಬಳಸಿ. ನೆಕ್ಸ್ಟ್ ಬಂದ್ಬಿಟ್ಟು ಮಾಯಿಶ್ಚರೈಸರ್ ಪ್ರೈಮರ್. ಪ್ರೈಮರ್ ತುಂಬಾ ಇಂಪಾರ್ಟೆಂಟ್. ಪ್ರೈಮರ್ಸ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಹೇಳೋದಲ್ಲ ಪೋರ್ಸ್ ಗಳಿರುತ್ತೆ ಒಬ್ಬರಿಗೆ ಲಾರ್ಜ್ ಲೆವೆಲ್ ಅಲ್ಲಿ, ಅಂಡ್ ಸ್ವಲ್ಪ ಆಯಿಲ್ ತುಂಬಾ ಸೆಕ್ರೆಟ್ ಆಗ್ತಾ ಇರುತ್ತೆ, ಅದು ಸ್ವಲ್ಪ ಅಫೆಕ್ಟ್ ಮಾಡುತ್ತೆ. ಸೊ ಅಂಡ್ ಏನಾದ್ರೂ ಕೆಮಿಕಲ್ಸ್ ಇದ್ರೆ ಅಥವಾ ಒಂದು ಮೇಕಪ್ ಬೇಸ್ ಚೆನ್ನಾಗಿ ಕೊಡ್ಬೇಕಂದ್ರೆ ಮೇಯ್ನ್ ಆಗಿ ಮಾಯಿಶ್ಚರೈಸರ್ ಮತ್ತೆ ಪ್ರೈಮರ್ ತುಂಬಾ ಇಂಪಾರ್ಟೆಂಟ್. ಸೊ ಹಂಗಾಗಿ ನೀವು ಪ್ರೈಮರ್ ನ ಸ್ಕಿಪ್ ಮಾಡಲೇಬೇಡಿ. ಯಾವ ರೀತಿ ಅಂತಂದ್ರೆ, ಪ್ರೈಮರ್ ಅಂತ ನಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ, ನಮ್ಮ ಪೋರ್ಸ್ ಗಳನ್ನೆಲ್ಲ ಕ್ಲೋಸ್ ಮಾಡುತ್ತೆ, ನೀಟಾಗಿ ಮೇಕಪ್ ಕೂರುತ್ತೆ. ಅಂಡ್ ನಾವು ಮೇಕಪ್ ಅಲ್ಲಿ ತುಂಬಾ ರೀತಿ ಬ್ರ್ಯಾಂಡ್ಗಳದು ಬಳಸ್ತೀವಲ್ವಾ ಏನು ಪ್ರಾಡಕ್ಟ್ಸ್ ಗಳು, ಸೊ ಅದು ಕಾಸ್ಮೆಟಿಕ್ಸ್ ಏನಾದ್ರು ಕೆಮಿಕಲ್ಸ್ ಎಲ್ಲ ಇದ್ರೆ ನಮ್ಮ ಸ್ಕಿನ್ ಒಳಗಡೆ ನೀಟಾಗಿ ಅಷ್ಟು ಅದು ಅಬ್ಸರ್ವ್ ಮಾಡ್ಕೊಳಲ್ಲ. ಸೊ ಅದು ನೀಟಾಗಿ ನಮ್ಮ ಒಂದು ಲೇಯರ್ ನ ಕಾಪಾಡುತ್ತೆ, ಸ್ಕಿನ್ದನ್ನ ಎಫೆಕ್ಟ್ ಆಗದೆ ರೀತಿ ಕೆಮಿಕಲ್ಸ್ ಗಳಿಂದ. ಸೊ ಅಂಡ್ ಒಂದು ಮೇಕಪ್ ಚೆನ್ನಾಗಿ ಬೇಸ್ಮೆಂಟ್ ಕೂರ್ಬೇಕು ಅಂತಂದ್ರೆ ಪ್ರೈಮರ್ ಮತ್ತೆ ಮಾಯಿಶ್ಚರೈಸರ್ ತುಂಬಾನೇ ಇಂಪಾರ್ಟೆಂಟ್. ಅಂಡ್ ಹೇಳ್ಬೇಕಂದ್ರೆ ಡ್ರೈ ಸ್ಕಿನ್ ಇರೋರು ಸ್ವಲ್ಪ ಹೈಡ್ರೇಟಿಂಗ್ ಮಾಯಿಶ್ಚರೈಸರ್ ಗಳನ್ನ ಪ್ರೈಮರ್ಸ್ ಗಳನ್ನ ಬಳಸಿ. ಅಂಡ್ ಸ್ವಲ್ಪ ಏನು ಆಯಿಲ್ನೆಸ್ ಆಯಿಲಿ ಇರೋರು ಅಂತವ್ರು ಸ್ವಲ್ಪ ಏನು ಹೇಳ್ತಾರೆ ಸ್ವಲ್ಪ ಸಿಲಿಕಾನ್ ಬೇಸ್ಡ್ ಪ್ರೈಮರ್ಸ್ ಗಳನ್ನ ಬಳಸಿ. ಬೆಸ್ಟ್ ಅಂತ ಅಂದ್ರೆ ಡ್ರೈ ಸ್ಕಿನ್ ಅವ್ರಿಗೆ ಮೆಬಿಲಿನ್ ತುಂಬಾ ಚೆನ್ನಾಗಿದೆ. ಅಂಡ್ ಬಂದ್ಬಿಟ್ಟು
ಆಯಿಲ್ ಸ್ಕಿನ್ ಅವ್ರಿಗೆ ಬೆನಿಫಿಟ್ ತುಂಬಾ ಚೆನ್ನಾಗಿ ಇರುತ್ತೆ. ಅಥವಾ ನೈಕಾ ಪ್ರೆಪ್ ಅಂಡ್ ಪ್ರೈಮ್ ಅದೊಂದು ಚೆನ್ನಾಗಿದೆ. ಅಂಡ್ ವೆಟ್ ವೈಪ್ಸ್ ಗಳಲ್ಲಿ ಹೇಳ್ಬೇಕಂದ್ರೆ ಯಾವ್ದಾದ್ರು ಅಫೋರ್ಡಬಲ್ ಅಂತಂದ್ರೆ ಫೇಸಸ್ ಕೆನಡಾ ಸಿಗುತ್ತೆ, ಹಿಮಾಲಯ, ರೆಮಿ ಅಂಡ್ ಗ್ಲಾಮ್ 21 ಆ ತರ ಬ್ರ್ಯಾಂಡ್ಸ್ ಗಳೆಲ್ಲಾನು ತುಂಬಾ ಚೆನ್ನಾಗಿದೆ ವೆಟ್ ವೈಪ್ಸ್. ಅಥವಾ ನಾರ್ಮಲ್ ಆಗಿ ನೀವು ಬೇಬಿ ವೈಪ್ಸ್ ಗಳನ್ನ ಯೂಸ್ ಮಾಡ್ತಿಲ್ಲ, ಅದನ್ನು ಸಹ ಕ್ಲೀನ್ ಮಾಡ್ಕೊಳ್ಳೋಕೆ ನಿಮ್ಮ ಫೇಸ್ ಮೀನ್ಸ್ ಕ್ಲೀನ್ಸಿಂಗ್ ಗೆ ಯೂಸ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಬೇಕಾದ್ರೆ ನೀವು ಒಬ್ಬೊಬ್ರು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಬೋದು ಡೇ ಟೈಮ್ ಅಲ್ಲಿ ಎಲ್ಲ ಆದ್ರೆ, ನೀವು ಸನ್ಸ್ಕ್ರೀನ್ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ, ಏನ್ ಪ್ರಾಬ್ಲಮ್ ಆಗಲ್ಲ. ಅಂಡ್ ನೀವು ಮಾಯಿಶ್ಚರೈಸರ್ ಹಾಕೊಂಡ್ರೆ ಯಾಕೆ ಅಂತ ಅಂತಂದ್ರೆ, ನೀವು ಮಾಯಿಶ್ಚರೈಸಿಂಗ್ ಅಪ್ಲೈ ಮಾಡ್ಕೊಂಡಾಗ ಮಾಯಿಶ್ಚರೈಸರ್ ನ ನಿಮ್ಮ ಒಂದು ಅದು ಅಪ್ಪರ್ ಲೇಯರ್ ಅಂತ ಹೇಳ್ತೀನಿ, ಮೈನ್ ಥಿಂಗ್ ಬಂದ್ಬಿಟ್ಟು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳೇಬೇಕು. ಅದು ತುಂಬಾನೇ ತುಂಬಾ ಚೆನ್ನಾಗಿ ನಮ್ಮ ಮೇಕಪ್ ಗೆ ಬೇಸ್ಮೆಂಟ್ ಆಗಿ ವರ್ಕ್ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಮಾಯಿಶ್ಚರೈಸರ್ ಗಳಲ್ಲಿ ಕ್ರೀಮ್ ಬೇಸ್ ಅಂತಂದ್ರೆ ನಿಮಗೆ ನಾರ್ಮಲ್ ಆಗಿ ಪಾಂಡ್ಸ್ ಚೆನ್ನಾಗಿದೆ, ನಿವಿಯಾ ಚೆನ್ನಾಗಿದೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೇನು ಪ್ರೈಮರ್ಸ್ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಲಿಪ್ ಬಾಮ್. ಲಿಪ್ ಬಾಮ್ ಮೇನ್ ಆಗಿ ನೆಕ್ಸ್ಟ್ ಪ್ರೋಸೆಸ್ ಆಕ್ಚುಲಿ ಆಫ್ಟರ್ ಪ್ರೈಮರ್ ಆದ್ಮೇಲೆ ಲಿಪ್ ಬಾಮ್ ನ ಅಪ್ಲೈ ಮಾಡ್ಕೊಳ್ಳಿ. ಬಿಕಾಸ್ ನೋ ಲಿಪ್ಸ್ಟಿಕ್, ಸಾರಿ ಸ್ವಲ್ಪ ಬ್ಯಾಟ್ರಿ ಪವರ್ ಕಮ್ಮಿ ಇತ್ತು, ಸೊ ನೋಟಿಫಿಕೇಶನ್ ಬಂತು. ಸೊ ನೀವು ನೆಕ್ಸ್ಟ್ ಲಿಪ್ ಬಾಮ್ ಅಪ್ಲೈ ಮಾಡ್ಕೊಳ್ಬೇಕು, ಯಾಕೆಂದ್ರೆ ನಾವು ಲಿಪ್ಸ್ಟಿಕ್ ಎಲ್ಲ ಅಥವಾ ಲಿಪ್ ಲೈನರ್ ಲಿಪ್ಸ್ ಗ್ಲಾಸ್ ಆ ತರದೆಲ್ಲ ಅಪ್ಲೈ ಮಾಡ್ತೀವಲ್ವಾ. ಸೊ ನಮ್ಮ ಒಂದು ಲಿಪ್ಸ್ ಏನಾದ್ರು ಫಸ್ಟ್ ಏನೇ ಡ್ರೈ ಇದ್ರೆ ಅಥವಾ ಬ್ರೇಕ್ಔಟ್ ಆಗಿದ್ರೆ, ಸೊ ನಮ್ಮ ಲಿಪ್ ಬಾಮ್ ನ ನಾವು ಫಸ್ಟ್ ಏನೇ ಹಚ್ಕೊಂಡ್ರೆ, ಸೊ ಅದು ಒಂದ್ ಸ್ವಲ್ಪ ನಮ್ಮ ಪ್ರಾಬ್ಲಮ್ ಏನಾದ್ರು ಇದ್ರೆ ಅದನ್ನ ಎಲ್ಲ ನೀಟಾಗಿ ಮಾಡ್ಕೊಡುತ್ತೆ. ಅಂಡ್ ಲಿಪ್ಸ್ಟಿಕ್ ಎಲ್ಲ ಚೆನ್ನಾಗಿ ನೀಟಾಗಿ ಕೂತ್ಕೊಳುತ್ತೆ. ಸೊ ಮೈನ್ ಥಿಂಗ್ ಲಿಪ್ ಬಾಮ್ ಅಪ್ಲೈ ಮಾಡ್ಬೇಕು. ಅಂಡ್ ಅಂಡರ್ ಐ ಕ್ರೀಮ್ ಅಂತ ಏನ್ ಹೇಳ್ತೀವಿ, ಸ್ವಲ್ಪ ಡಾರ್ಕ್ನೆಸ್ ಇರುತ್ತೆ ಒಬ್ಬೊಬ್ರಿಗೆ, ಅಥವಾ ಏನಾದ್ರು ಪಫಿನೆಸ್ ಸ್ವಲ್ಪ ಊದಿರೋ ತರ ಕಣ್ಣು ಕೆಳಗೆ ಸ್ವೆಲ್ಲಿಂಗ್ ಇರುತ್ತೆ, ಸೊ ಅಂತವ್ರು ಸ್ವಲ್ಪ ಅಂಡರ್ ಐ ಕ್ರೀಮ್ ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದಿಷ್ಟು ಮೈನ್ ಆಗಿ ಬಂದ್ಬಿಟ್ಟು ಒಂದು ಕ್ಲೆನ್ಸಿಂಗ್ ಅಂಡ್ ಟೋನಿಂಗ್ ಮಾಯಿಶ್ಚರೈಸಿಂಗ್ ಪ್ರೈಮರ್ ಅಂಡ್ ಬೇಕಿದ್ರೆ ಸನ್ಸ್ಕ್ರೀನ್ ಆಡ್ ಮಾಡ್ಕೊಳ್ಬಹುದು, ಅಥವಾ ನೆಕ್ಸ್ಟ್ ಒಂದು ಲಿಪ್ ಬಾಮ್ ಮತ್ತೆ ಅಂಡರ್ ಐ ಕ್ರೀಮ್. ಇದೊಂದು 7 ಸ್ಟೆಪ್ಸ್ ಗಳು ಬಿಫೋರ್ ನೀವು ಮೇಕಪ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮೇಕಪ್ ಮಾಡೋದಕ್ಕೆ ನೀವು ನಿಮ್ಮ ಫೇಸ್ ನ ರೆಡಿ ಮಾಡ್ಕೊಳ್ಬೇಕು. ಮೀನ್ಸ್ ಏನು ಒಂದು ಒಳ್ಳೆ ಲುಕ್ ಬರ್ಬೇಕು ನಿಮ್ಗೆ ಆಫ್ಟರ್ ಮೇಕಪ್ ಅಂತಂದ್ರೆ, ಒಂದು ಬೇಸ್ಮೆಂಟ್ ಆಗಿ ಈ ಒಂದು ಸ್ಟೆಪ್ಸ್ ನ ನೀವು ಪ್ರೊಸೀಜರ್ ನ ಫಾಲೋ ಮಾಡ್ಲೇಬೇಕು. ಹೋಪ್ ಎಲ್ರಿಗೂ ಈ ಒಂದು ವಿಡಿಯೋ ಈ ಕಂಟೆಂಟ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ ಒಂದು ಹೊಸ ಕಂಟೆಂಟ್ ಇರುತ್ತೆ, ನಿಮ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು, ಅಂಡ್ ಹೀಗೆ ನಮ್ಮ ಚಾನಲ್ ಗೆ ಸಪೋರ್ಟ್ ಮಾಡ್ತೀರಿ, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಕೇಳಿ ಅಂತ ನೋಡಿ ಖುಷಿ ಆಗ್ತಾ ಇರುತ್ತೆ. ಅದೆಷ್ಟು ನಾನು ಎಲ್ರಿಗೂ ರೆಸ್ಪಾನ್ಸ್ ಮಾಡ್ತಾ ಇದ್ದೀನಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಗಳಲ್ಲಿ ಸಿಗ್ತಾ ಇರೋಣ. ಟೇಕ್ ಕೇರ್, ಬಾಯ್ ಎಲ್ರಿಗೂ. ಥ್ಯಾಂಕ್ ಯು.